ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದಲ್ಲಿ ಔಷಧಿ ಮಿಶ್ರಿತ ಕಾಳು ತಿಂದು ನವಿಲುಗಳ ಸಾವು ಮಾಂಜರಿಯ ಕೃಷ್ಣಾ ನದಿ ತೀರದ ಜಮೀನಿನಲ್ಲಿ ಎಂಟರಿಂದ ಒಂಬತ್ತು ನವಿಲುಗಳಿಗೆ ಔಷಧದ ಕಾಳು ಹಾಕಿ ಕೊಲ್ಲಲಾಗಿದೆ ಎಂದು ಶಂಕಿಸಲಾಗಿದೆ ಇದನ್ನು ಗಮನಿಸಿದ ಮಾಂಜರಿ ಗ್ರಾಮಸ್ಥರು ನವಿಲುಗಳನ್ನು ಕೊಂದ ಕಿರಾತಕರನ್ನ ಹಿಮ್ಮೆಟ್ಟಿ ಹಿಡಿಯಲು ಹೋದಾಗ ಈ ಕೃತ್ಯ ಎಸಗಿದ್ದ ಕಿರಾತಕರು ಮಾಂಜರಿ ಗ್ರಾಮದ ಕೃಷ್ಣಾ ನದಿಯಲ್ಲಿ ಜಿಗಿದು ಆಚೆ ಕಡೆ ಸೌಂದತ್ತಿಯಲ್ಲಿ ಬೈಕ್ ನಿಲ್ಲಿಸಿದ ಬೈಕ್ ಮೇಲೆ ಹತ್ತಿ ಪರಾರಿಯಾದ ಘಟನೆ ನಡೆದಿದೆ ಚಿಕ್ಕೋಡಿ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ಸತ್ತ ನವಿಲುಗಳನ್ನು ಚಿಂಚಲಿ ಗ್ರಾಮಕ್ಕೆ ತಂದ ತಕ್ಷಣ ದಿಢೀರನೆ ಭೇಟಿ ಕೊಟ್ಟ ಚಿಕ್ಕೋಡಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಉಪಾಧ್ಯಕ್ಷರು ಹಾಗೂ ಯುವ ಧ್ವನಿ ಸೇವಾ ಸಂಘಟನೆಯ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಯುವರಾಜ ಕಾಂಬ್ಳೆ ಹಾಗೂ ಮಾಧ್ಯಮ ಮಿತ್ರರಾದ ಮುಖೇಶ ನಾಗರಾಜ್ ಕೆರಬಾ ಈ ಕೃತ್ಯದ ಬಗ್ಗೆ ಅತಿ ಶೀಘ್ರದಲ್ಲಿ ಪರಿಶೀಲನೆ ನಡೆಸಿ ತಪ್ಪಿತಸ್ಥರನ್ನ ಅತಿ ಶೀಘ್ರದಲ್ಲಿ ವಶಕ್ಕೆ ಪಡೆದುಕೊಳ್ಳುವಂತೆ ತನಿಖೆ ಮಾಡುವಂತೆ ಪೊಲೀಸರಿಗೆ ತಿಳಿಸಿದರು ಆದಷ್ಟು ಬೇಗ ಈ ಪರೀಕ್ಷೆ ನಡೆಸಿ ಇಂತಹ ದೇಶ ಸೌಂದರ್ಯ ಪಕ್ಷಿ ಪ್ರಾಣಿಗಳನ್ನ ಜೀವ ತೆಗೆಯುವ ಕಿರಾತಕರು ಯಾರೇ ಇರಲಿ ಎಲ್ಲೇ ಇರಲಿ ಅಂತವರನ್ನ ಸೆದೆ ಬರೆದು ಈ ಕೃತ್ಯಗಳನ್ನ ನಿಲ್ಲಿಸಬೇಕಾಗಿದೆ ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ ಭಾರತ ವೈಭವ ನ್ಯೂಸ್ ಚಿಕ್ಕೋಡಿ Thanks for watching. Read, discuss and debate with editor Dr. Yan Prashant Rao, wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.